Hello, I am Dr. Vital Rao, very famous in surgery and burglary. Come on, tell me what's your problem and show me your lang tang. Yenandre, nanna kanda bardiro kathe cinema aagtidya? Aayta aayta, heltini heltini. Aa magu manelilla, tarkari tarak market ku hogide, bandha takshana helibidtini sir. Thank you, thank you. No, Vitala. ಯಾಕೋ ಯಾಕೋ ಅಳ್ತಾ ಇದೀಯ? ನಿನ್ನ ದುಃಖ ಏನು ಅಂತ ನನಗೆ ಅರ್ಥವಾಗ್ತಾ ಇದೆ. ನಿನ್ನ ತಂಗಿ ಬರೆದಿರೋ ಕತೆ ಸಿನಿಮಾ ಆಗ್ತಾ ಇದೆ, ಆದ್ರೆ ನಾನು ಯಾವ ಇಷ್ಟಲ್ಲೂ ಉದ್ಧಾರ ಆಗ್ತಿಲ್ಲ ಅಂತ ತಾನೆ? ಹಾಗೆ ಸರ್, ಮೊದಲು ಬಂದಿರೋ ಎಲ್ಲರಿಗಿಂತ ಆಮೇಲೆ ಬರೋ ಕೊಬ್ಬರಿಗೆ ಬೆಲೆ ಜಾಸ್ತಿ. ಬಿಟ್ಟಲ್ಲ, ನಾನು ಹಾಕೋ ಫಾರ್ಮುಲನ್ನ ಉಪಯೋಗಿಸು. ಇಲ್ಲೇನು ಅಮೆರಿಕನ್ ಫೇಮಸ್ ಆಗ್ಬಿಡ್ತೀಯ? ಲೇ ಮುರಾರಿ, ನೀನ್ ಹಾಕೋ ಫಾರ್ಮುಲದಿಂದ ನಾನು ಉದ್ಧಾರ ಆಗಬೇಕಾ? ಲೇ, ನಾನು ದುಃಖ ಪಡ್ತಿಲ್ವೋ? ನನ್ನ ಕಂದ ಬರೆದ ಕಥೆಯಿಂದ ಕೊನೆಗೂ ಒಂದು ಸಿನಿಮಾ ಆಗ್ತಿದೆಯಲ್ಲ ಅಂತ ಒಂದು ಒಂಥರ ಇದು ಇದೊಳಗಿಂದ ಆನಂದ ಬಾಷ್ಪ ಅದು ಬರ್ತಾ ಇದೆ ಗೊತ್ತಾ ನಿನಗೆ? ಡೈ, ಇದು ಹಾಳಾಗಿ ಹೋಗ್ಲಿ, ನಿಜ ಹೇಳ್ಬಿಟ್ರು. ಇವತ್ತಾದರೂ PhDನಲ್ಲಿ ಡಾಕ್ಟರ್ ತಗೊಂಡಿರೋದು ನೀನ ಇಲ್ಲ ಇವತ್ತು. ಸರ್ಟಿಫಿಕೇಟ್ ನೋಡಿ ಗೊತ್ತಾ ಎಲ್ಲಿದೆ? ಪ್ರೆಸ್ ಅಲ್ಲಿ. ಮಾಡೋದಕ್ಕೆ ಬಿಡಲ್ಲ, ಊರೆಲ್ಲ ಹುಡುಕ್ಬಿಟ್ಟೆ ಕಣೆ, ಎಲ್ಲೂ ಟೊಮೆಟೋ ಸಿಗ್ಲಿಲ್ಲ, ಸಿಗೋದು ಇಲ್ಲ ಅಂತ ಹೇಳ್ಬಿಟ್ಟಿದಾರೆ. ಯಾಕೆ? ಅದಕ್ಕೆ ಭಾಷಣಕ್ಕೆ ಅಂತ ದಾವಣಗೆರೆಗೆ ಹೋಗಿದಾರಲ್ಲ, ಅವ್ರಿಗೆ ಹೊಡಿಯಕ್ಕೆ ಅಂತ ಎಲ್ಲಾನು ತಗೊಂಡು ಹೋಗಿದಾರೆ. ಕಂದ ಕಂದ ಕಂದ, ನಿಮ್ಮ ಮಧ್ಯ ವಿಷಯನ ತಿಪ್ಪೆ ಬಿಸಾಕೋ, ಮೊದಲು ನಿನಗೆ ಅಭಿನಂದನೆಗಳು ಕೊಡಕ. ಕಂದ, ನೀನು ಅದ್ಯಾವ್ದು ಕತೆ ಬರ್ತಿದ್ಯಂತೆ, ಅದ್ಯಾವ್ದು ಅಂತ ಹೇಳಿಲ್ಲ, ಸಿನಿಮಾ ಆಗ್ತಿದ್ಯಂತಲ್ಲೋ. ನಾನು ಗೊತ್ತಣ್ಣ, ನಾಳೆಯಿಂದನೇ ಶೂಟಿಂಗ್ ಅಂತ ನೀನ್ ನನ್ ಹೇಳಲೇ ಇಲ್ಲ ಅಣ್ಣ. ಆದ್ರೆ ನನ್ ಸಂತೋಷ ತೂತ್ ಬಿದ್ದ ಬಲೂನ್ ತರ ಕಡಿಮೆ ಆಗ್ತಾ ಇದೆ. ಯಾಕೋ ಕಂದ, ಶೂಟಿಂಗ್ ಗೆ ಬಂಗ್ಲೆ ಬೇಕಂತೆ, ಬಂಗ್ಲೆ ಸಿಗ್ಲಿಲ್ಲ ಅಂದ್ರೆ ನಿಮ್ ಕತೆನೆ ರಿಜೆಕ್ಟ್ ಮಾಡ್ಬಿಡ್ತೀನಿ ಅಂತಿದಾರ? ಹೌದಾ? ಹಂಗಂದ್ರ ಸೆಟ್ ಹಾಕ್ ಮಾಡ್ಬೋದಲ್ಲ? ಸೆಟ್ ಹಾಕಕ್ಕೆ ಬಜೆಟ್ ಜಾಸ್ತಿ ಆಗತ್ತೆ ಅಂತ ಪ್ರೊಡ್ಯೂಸರ್ ಹೇಳ್ತಿದಾರೆ. ಕಂದ, ಶೂಟಿಂಗ್ ಹೇಗೋ ನಡೀತೆ ಬಿಡು, ಆದ್ರೆ ಕತೆನ ಯಾವ ಆಧಾರದ ಮೇಲೆ ಬರ್ತಿದ್ಯಾ? ಕನ್ನಡದ ಮೇಲೆ. ಕನ್ನಡಾನೆ ಹಸಿರು, ಕನ್ನಡಾನೆ ಉಸಿರು, ಕನ್ನಡಾನೆ ದೇವ್ರು, ಕನ್ನಡಾನೆ ತಂದೆ ತಾಯಿ ಅಂತ ಪ್ರೀತಿಸೋ ಕನ್ನಡದ ಕುಟುಂಬದ ಬಗ್ಗೆ. ಶಬಾಷ್ ಕಂದ, ನೀನು ಕನ್ನಡನೆ ಮೂಲವಾಗಿಟ್ಕೊಂಡು ಕಥೆ ಬರೆದು ಅದು ಸಿನಿಮಾ ಆಗ್ತಿದೆಯಲ್ಲ, ಅದನ್ನ ಕೇಳಿ ನನ್ನ ಮನಸ್ಸಿಗೆ ತುಂಬಾ ಸಂತೋಷ ಆಗೋಯ್ತು ಕಣೋ. ನಿನ್ನಂತ ಕಥಾ ಲೇಖಕಿ ನನ್ನ ತಂಗಿಯಾಗಿ ಬರೆದಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಕಂದ. ಇದಕ್ಕೋಸ್ಕರ ನಿನಗೆ ಏನ್ ಸಹಾಯ ಬೇಕು ಕೇಳೋ, ನಾನು ಮಾಡ್ತೀನಿ. ಥ್ಯಾಂಕ್ ಯು ಅಣ್ಣ. ಇರ್ಲಿ, ನೋಡ್ಬಿಟ್ಟಲ್ಲ, ಸಂತೋಷ ಅಗತ್ಯಕ್ಕಿಂತ ಜಾಸ್ತಿ ಆಗ್ತಾ ಇದೆ. ಲೇ 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 ಮಂಕದಣ್ಣೆ ಮುರಾರಿ, ನಿನಗೆ ಏನಾಗುತ್ತೆ ವಿಷಯ? ಇವತ್ತಿನ ಹುಡುಗರು ಆಂಗ್ಲ ಭಾಷೆ ಬಗ್ಗೆ ಹೆಚ್ಚು ಆಸಕ್ತಿ ತೋರಿಸ್ತಾ ಇದ್ದಾರೆ, ಆದ್ರೆ ನನ್ನ ಕಂದ ಇವತ್ತು ಕನ್ನಡನೇ ಮೂಲವಾಗಿಟ್ಕೊಂಡು ಕಥೆ ಬರೆದು ಅದನ್ನ ಸಿನಿಮಾ ಮಾಡಕ್ ಹೊರಟಿದಾರಲ್ಲ, ಅದಕ್ಕೆ ಕಣೋ ಅತೀವ ಆನಂದ ಆಗ್ತಿರೋದು. ಸುಮ್ಮನೆ ನಿಂತ್ಕೊಳ್ಳೇ ಕಂದ, ನಿನ್ನ ನಿರ್ಮಾಪಕರಿಗೆ ಹೇಳು, ಯಾವುದೇ ಬಂಗ್ಲೆ ಸಿಗ್ಲಿಲ್ಲ ಅಂತಂದ್ರೆ ಚಿತ್ರೀಕರಣಕ್ಕೆ ನಮ್ಮ ಅಣ್ಣ ಅವನ ಬಂಗ್ಲೆನ ಉಚಿತವಾಗಿ ಕೊಡ್ತೇನೆ ಅಂತ. ಹೇಳ್ಬಿಡ್ತೀನಿ. ಹಲೋ ಮೋಪ್ರಾ ಸರ್, ನಾನು ಕಥಾ ಲೇಖಕಿ ಶ್ರೀಲತಾ ಮಾತಾಡ್ತಾ ಇರೋದು. ಸರ್, ಶೂಟಿಂಗ್ ಗೆ ನಮ್ಮ ಅಣ್ಣ ನಮ್ಮ ಮನೇನೆ ಕೊಡ್ತೀನಿ ಅಂತ ಹೇಳಿದಾನೆ, ನಾಳೆಯಿಂದನೇ ನಾವು ಶೂಟಿಂಗ್ ನ ಶುರು ಮಾಡ್ಬಿಡೋಣ. ಥ್ಯಾಂಕ್ ಯು ಮೋಪ್ರಾ ಸರ್. ಸಿಲ್ಲಿಯವರೇ, ಮೋಪ್ರಾ ಚೋಪ್ರಾ ಬ್ರದರ್ ಅಲ್ಲ, ಅವ್ರ ಹೆಸರು ಮೋಹನ್ ಪ್ರಸಾದ್ ಅಂತ, ನಾನು ಅವ್ರನ್ನ ಪ್ರೀತಿಯಿಂದ ಮೋಪ್ರಾ ಸರ್ ಅಂತ ಕರಿತೀನಿ. ಕರೀರಿ ಕರೀರಿ. ಲೋ ನರಿ, ನಾಳೆ ಶೂಟಿಂಗ್ ಸ್ಟಾರ್ಟ್ ಆಗ್ಬಿಟ್ರೆ ನಾನು ಎಲ್ಲಿ ಕೂತ್ಕೊಂಡು ಫಾರ್ಮುಲಾ ಹಾಕೋದು? ಸರ್, ಒಂದು ವಿಷಯ ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಏನ್ ಹೇಳೋ, ನೀವು ಫಾರ್ಮುಲಾ ಹಾಕಂತೂ ಉದ್ಧಾರ ಆಗ್ಲಿಲ್ಲ, ಹೀರೋಗೆ ಚಿತ್ರ ಹಿಡಿಯೋ ಕೆಲಸನಾದ್ರೂ ಮಾಡಿ ಸರ್. ಬ್ಯೂಟಿಫುಲ್, ಮನೆ ತುಂಬಾ ಚೆನ್ನಾಗಿದೆ, ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ವಂಡರ್ಫುಲ್. ಸರ್, ಈ ಹುಡುಗಿನ ವಂಡರ್ಫುಲ್ ಸರ್, ಇವಳು ನನ್ನ ಕೈಗೆ ಸಿಕ್ಕಿಬಿಟ್ರೆ ಇವಳಿಗೊಂದು ಲೈಫ್ ಕೊಟ್ಟು ಬಿಡ್ತೇನೆ. ಸರ್, ನಿಮ್ ಮೊದಲನೇ ಸಿನಿಮಾ ಹೀರೋಯಿನ್ಗೂ ಲೈಫ್ ಕೊಡ್ತೀನಿ ಅಂತ ಕಡೆ ಕೊಟ್ರಲ್ಲ, ಕೈಗೊಂದ್ ಮಗುನ. ನೀವು ಗಾಬರಿ ಆಗಬೇಡಿ, ಈ ಮನೆಯಲ್ಲಿ ಕಥಾ ಲೇಖಕಿ ಶ್ರೀಲತಾ ಇದಾರಲ್ಲ, ಅವ್ರನ್ನ ಸ್ವಲ್ಪ ಕರೆಯುತ್ತೀರಾ? ನಮಸ್ಕಾರ ಸರ್, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಅಣ್ಣ, ಇವರೇ ಫೇಮಸ್ ಡೈರೆಕ್ಟರ್ ಮೋಪ್ರಾ ಸರ್. ಮೋಪ್ರನಾ? ಅಯ್ಯೋ ಸ್ವಲ್ಪ ಈ ಕಡೆ ಬಾರಿ ಸರ್. ನಮಸ್ತೆ, ನಾನು ಡಾಕ್ಟರ್ ವಿಠಲ್ ರಾವ್ ಅಂತ, ವೆರಿ ಫೇಮಸ್ ಇನ್ ಸರ್ಜರಿ ಅಂಡ್ ಬರ್ಜರಿ ಸರ್. ಸ್ವಲ್ಪ ನಾಲ್ಗೆ ತೋರಿಸ್ಬಿಡಿ ಸರ್. ಯಾ ಹಾ, ಏನ್ ಸರ್, ನಿಮ್ಮ ನಾಲ್ಗೆ ಮೇಲೆ ಕನ್ನಡದ ಲಿಪಿ ಎದ್ದು ಕುಣಿತಾ ಇದೆ ಸರ್. ಜಸ್ಟ್ ಮಿನಿಟ್ ಸರ್, ನಿಮ್ಮ ಹೃದಯ ಲಬ್ಡ ಬಂತಾನೆ ಇಲ್ಲ ಇದ್ರೆ ಅಲ್ವಾ ಬಿಟ್ಕೊಳ್ಳೋದಕ್ಕೆ? ಅಯ್ಯೋ ಹಾಗಲ್ಲ ರೀ, ಅವರ ಹೃದಯದಲ್ಲಿ ಲಬ್ಡಪ್ ಶಬ್ದ ಕೇಳಿಸ್ತಾ ಇಲ್ಲ, ಅದರ ಬದಲು ಕನ್ನಡ ಕನ್ನಡ ಅಂತ ಕೇಳಿಸ್ತಾ ಇದೆ. ನೋಡಿ, ನಾವು ಕನ್ನಡ ನಾಡಿನಲ್ಲಿ ಹುಟ್ಟಿ ಕನ್ನಡ ನಾಡಿನಲ್ಲಿ ಬೆಳೆದು ಕನ್ನಡ ಸೇವೆ ಮಾಡುತ್ತಿದ್ದೀರಿ ಹೇಗೆ? ಅದಕ್ಕೆ ನನ್ನ ಹಾರ್ಟು ಕನ್ನಡ ಕನ್ನಡ ಅಂತ ಹುಡ್ಕೋತಿದೆ. ಆಹಾ, ಓಹೋ, ನಿಮ್ಮ ಬಾಯಲ್ಲಿ ಪುಂಕಾನು ಪುಂಕವಾಗಿ ಬರ್ತಾ ಇರೋ ಕನ್ನಡ ಭಾಷೆಯನ್ನು ಕೇಳಿ ಕರ್ಣಾನಂದವಾಗೋಯ್ತು ಸರ್. ನಿಮ್ಮ ಸಿನಿಮಾ ಹೀರೋ ಯಾರು ನೋಡಿ,
ನಾನು ಸಿನಿಮಾ ಮಾಡ್ತಿದ್ದೀನಿ ಅಂತ ಅವ್ರಿಗೆ ಗೊತ್ತಾದ ಕೂಡಲೇ ಹಾಲಿವುಡ್ ನಟರಿಲ್ಲ ನಾನು ನಿಮ್ಮ ಸಿನಿಮಾದಲ್ಲಿ ಹೀರೋ ಆಗ್ತೀನಿ ಹೀರೋ ಮಾಡ್ತೀನಿ ಅಂತ ಎಷ್ಟು ಫೋನ್ ಮಾಡ್ತಿದ್ದಾರೆ ಗೊತ್ತಾ. ಆದ್ರೆ ನಮ್ಮ ಡೈರೆಕ್ಟರ್ ಅಚ್ಚ ಕನ್ನಡದಲ್ಲೇ ಸಿನಿಮಾ ಮಾಡಬೇಕು ಅಂತ ಅವ್ರನ್ನೆಲ್ಲ ಬೇಡ ಅಂತಂದ್ರು. ಹಾಗಾದ್ರೆ ನಿಮ್ಮ ಸಿನಿಮಾ ಹೀರೋ ಯಾರು ಸರ್? ಕನ್ನಡದ ಬಗ್ಗೆ ಸಿನಿಮಾ ಮಾಡ್ತಿರೋದ್ರಿಂದ ಬಹುಶಃ ಡೈಲಾಗ್ ರಾಜ ಸಾಯಿರಾಮ್ನ ಹೀರೋ ಹಾಕಬಹುದು. ಎನ್ನ ಮೇಲ್ ಎಷ್ಟು ಕರೆಕ್ಟ್ ಆಗಿ ಹೇಳಿದೆ ಸರ್. ಸಾಯಿರಾಮ್ ಅವರು ತೆಲುಗು ಸ್ಟೈಲ್ ಅಲ್ಲಿ ಕನ್ನಡ ಭಾಷೆ ಮಾತಾಡ್ತಾ ಇದ್ರೆ ಬಿಪಿ ಇಲ್ದವ್ರಿಗೆ ಬಿಪಿ ಶುಗರ್ ಇಲ್ದೇ ಇರೋರಿಗೆ ಶುಗರ್ ಬಂದ್ಬಿಡುತ್ತೆ ಸರ್. ಸರ್ ನಿನ್ನೆ ತಾನೇ ಅವ್ರದ್ದೊಂದು ಸಿನಿಮಾ ನೋಡಿದೆ. ಆ ಡೈಲಾಗ್ ರಾಜ ಏನ್ ಡೈಲಾಗ್ ಹೊಡೆದಿದ್ದಾರೆ ಸರ್. ಒಂದ್ ನಿಮಿಷ ಸರ್, ಅವ್ರು ಹೇಳಿದ ನಾನು ಹೇಳ್ಬಿಡ್ತೀನಿ. ನೋಡು ನಮ್ಮದು ಈ ನೆಲವು ನಮ್ಮದು ಬಂಗಾರ ಬೆಳೆಯುವ ಕನ್ನಡದ ನಾಡಿದು, ಕಾವೇರಿ ನದಿ ಉಕ್ಕಿ ಉಕ್ಕಿ ಹರಿಯುವ ನಾಡಿದು, ಬಳ್ಳದಿಂದ ಮುತ್ತುರತ್ನ ಹಳದಂತ ನಾಡಿದು, ವೀರರಾಣಿ ಚೆನ್ನಮ್ಮ ಹುಟ್ಟಿದಂತ ನಾಡಿದು. ಲೇ 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 ಬೇಲಿ ತಂಬಿದ್ರೆ ಮಾತಾಡು. ತಾಯಿ ಭುವನೇಶ್ವರಿ ಮಾತೇ ಕನ್ನಡದ ಅಖಂಡನಾಗಿ ಎದೆಮುಟ್ಟಿ ಹೇಳುವೆನು. ಕನ್ನಡವೇ ಉಸಿರೆಂದು ಕನ್ನಡವೇ ಉಸಿರೆಂದು ಎಲ್ಲರೂ ಎಲ್ಲ ಸ್ಟೇಟಲ್ಲೂ ಸಾರುವೆನು. ಸುಮ್ಮನೆ ರೀ, ಎಲ್ಲ ಅದಕ್ಕೂ ಚಪ್ಪಾಳೆ ಚಪ್ಪಾಳೆ ಏನ್ರಿ? ನಾನು ಸಾಯಿರಾಮನ ಹಾಕೊಂಡು ಸಿನಿಮಾ ಮಾಡ್ಬೇಕು ಅನ್ಕೊಂಡಿದ್ದೆ. ನಮ್ಮ ಪ್ರೊಡ್ಯೂಸರು 10 ಕೋಟಿ ರೂಪಾಯಿ ಖರ್ಚು ಮಾಡ್ಬೇಕು ಅಂತ ಹೇಳಿದಾರೆ. ಅದಕ್ಕೆ ಅಷ್ಟು ಖರ್ಚು ಮಾಡುವಂತ ಹೀರೋನ ಹುಡುಕ್ತಾ ಇದೀನಿ. ಹಾಗಾದ್ರೆ ನೀವ್ ಯೋಚನೆ ಮಾಡಿರೋದು ಸರಿ ಸರ್. ಹಲೋ ಯಾರು? ಸರ್ ಸರ್, ಮ್ಯೂಸಿಕ್ ಡೈರೆಕ್ಟರ್ ಮಾತಾಡ್ತಾ ಇರೋ. ಹಲೋ ಡೈರೆಕ್ಟರ್, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಹಾಡು ಕೇಳಿದ್ದೀರಿ? ಏನಷ್ಟು ಲೈಫ್ ಬಂದಿಲ್ಲ, ಯಾಕಂದ್ರೆ ಕನ್ನಡದ ಹುಡುಗಿರ ಕೈಯಲ್ಲಿ ಆಡಿಸ್ಬಿಟ್ಟಿದ್ದೀರಿ. ಹಾ, ಬಾಂಬೆಯವ್ರ ಕೈಯಲ್ಲಿ ಆಡಿಸಿದ್ರೆ ತುಂಬಾ ಚೆನ್ನಾಗಿ ಬರ್ತದೆ ಅಂತ ಹೇಳಿದಾರ. ಹಾ, 2 ಕೋಟಿ ಖರ್ಚಾದ್ರೂ ಪರವಾಗಿಲ್ಲ ಸಾಂಗ್ ಅಂತಾನೆ ಹೇಳಿದಾರ. ಆದ್ರೆ ಇಲ್ಲಿ ಇವ್ರ ಕೈಯಲ್ಲಿ ಆಡಿಸಿದ್ರೆ ಅಷ್ಟು ಖರ್ಚು ಆಗೋದಿಲ್ಲ. ಅದಕ್ಕೆ ಬಾಂಬೆನಲ್ಲಿ ರೆಕಾರ್ಡಿಂಗ್ ಮಾಡ್ಬೋಣ. ಓಕೆ ಬಾಯ್. ಸರ್, ಕನ್ನಡ ಹುಡುಗರು ಚೆನ್ನಾಗಿ ಹಾಡಿದಾರಲ್ವಾ ಸರ್? ಹೌದೇನಾ? ಆ ಕ್ಯಾಸೆಟ್ ತಗೊಂಡು ಹೋಗಿ ಮನೆಗೆ ಒಬ್ಬನೇ ಕೇಳು, ನಾನು ಬಾಂಬೆ ಹುಡುಗರ ಕೈನಲ್ಲಿ ಆಡಿಸಿದ್ದು. ಏನ್ ಸರ್ ಈ ರೀತಿ ಮಾತಾಡ್ತೀರಾ ನೀವು ಕೂಡ? ಅಲ್ಲ ಸರ್, ನಮ್ಮ ಕನ್ನಡದ ನಿರ್ಮಾಪಕರು, ಎಷ್ಟೋ ಜನ ಸಂಗೀತ ನಿರ್ದೇಶಕರು, ಭಾಷೆನೇ ಗೊತ್ತಿಲ್ದಿರೋ ಯಾರೋ ಸಿಂಗರ್ಸ್ನ ಬಾಂಬೆಯಿಂದ ಡೆಲ್ಲಿಯಿಂದ ಎಲ್ಲ ಕರ್ಕೊಂಡ್ಬಂದು ಇಲ್ಲಿ ಬಲವಂತವಾಗಿ ಹಾಡಿಸ್ತಾರೆ ಸರ್. ಅವರು ಒಂದು ಗೀತನ ಹಾಡೋದಕ್ಕೆ 2 ದಿನ ತಗೋತಾರೆ. ಅದೇ ನಮ್ಮ ಕನ್ನಡದ ಹುಡುಗಿಯರು ಹುಡುಗಿಯರು ಎಷ್ಟು ಚೆನ್ನಾಗಿ ಹಾಡ್ತಾರೆ ಗೊತ್ತಾ ಸರ್? ಸರ್ ಅವ್ರ ಕೈಲಿ ಹಾಡಿಸಿ ಸರ್, ಅವರು ಇಲ್ಲಿಂದ ಬಾಂಬೆಗೆ ಹೋಗಿ ಹಾಡ್ಬೇಕು, ಆ ತರ ಅವ್ರನ್ನ ಬೆಳೆಸಿ ಸರ್ ನಮ್ಮ ಕನ್ನಡದ ಗಾಯಕ ಗಾಯಕಿಯರ ಕೈಲಿ ಸರ್. ನಮ್ ಡಾಕ್ಟರ್ ತುಂಬಾ ಚೆನ್ನಾಗಿ ಹಾಡ್ತಾರೆ, ಅವ್ರ ಕೈಲಿ ಹಾಡಿಸ್ಬೋದಲ್ಲ. ನಾನು ಬಂದಿದ್ದೀನಿ ನಿಮ್ಮ ಹಾಡು ಕೇಳಕ್ಕಲ್ಲ, ನಿಮ್ ಮನೆ ನೋಡೋಕೆ. ನೋಡ್ರಿ, ಆ ಮ್ಯೂಸಿಕ್ ಡೈರೆಕ್ಟರ್ಗೆ ಫೋನ್ ಮಾಡಿ ಹೇಳ್ಬಿಡಿ, ನಮ್ಮ ಸಿನಿಮಾದಲ್ಲಿ ಉದಿತ್ ನಾರಾಯಣ್, ಸೋನು ನಿಗಮ್, ಕುಮಾರ್ ಶಾನು, ಕುನಾಲ್ ಗಾಂಜೇವಾಲ ಇವ್ರು ಹಾಡ್ಲೇಬೇಕು. ನೋಡೆ, ನಾನು ಬಾಂಬೆಗೆ ಬಂದು ರೆಕಾರ್ಡಿಂಗ್ ಮಾಡಿಸ್ತೇನೆ ಅಂತ ಹೇಳಿ ಅವರೇ ಬಂದು ಹಾಡೋದಕ್ಕೆ ಹೇಳು. ಏ ವಿಜಯ್, ಬಂದ ಸರ್. ಕ್ಯಾಮ್ರಾ ಐತಿ, ಕ್ಯಾಮ್ರಾ ಮ್ಯಾನ್ ಅವನ ಸ್ಟ್ಯಾಂಡ್ ಎಲ್ಲಿ? ಸರ್ ಪೂಜೆ ಲೇಟ್ ಆಯ್ತು ಅಂತ ಇಲ್ಲೇ ಟಿಫನ್ ಮಾಡ್ತಾ ಇದ್ದೀನಿ ಸರ್. ಮೂರ್ದ ಟೈಮ್ ಮುಗಿದಾಯ್ತು, ಹೀರಾನ್ ಆದ್ರೂ ಬಂದೇನ? ಅವಾಗಿಂದ ಟ್ರೈ ಮಾಡ್ತಾ, ನಾಟ್ ರೀಚಬಲ್ ಸರ್. ಹಲೋ ಹೀರೋ ಸರ್, ನಿಮ್ ಇನ್ಫ್ಲೂಯೆನ್ಸ್ ಇಂದ ನಾನು ಹೀರೋಯಿನ್ ಆಗಿದ್ದೀನಿ. ನನ್ನ ಫಸ್ಟ್ ಮೂವಿ ಮುಹೂರ್ತಕ್ಕೆ ನೀವು ಬರಲಿಲ್ಲ ಅಂದ್ರೆ ನನಗೆ ಬೇಜಾರಾಗಲ್ವಾ? ನಮಸ್ಕಾರ ಸರ್, ನಾನು ಡೈರೆಕ್ಟರ್ ಮೋಹನ್ ಪ್ರಸಾದ್ ಮಾತಾಡ್ತಿರೋದು. ಸ್ವಾಮಿ, ತಾವು ಮುಹೂರ್ತಕ್ಕೆ ಬರಲಿಲ್ಲ ಯಾಕೆ? ಹೌದಾ? ಏನಂತ ಸರ್? ಪ್ರೋಗ್ರಾಮ್ ಕೊಡೋದಕ್ಕೆ ಫಾರಿನ್ಗೆ ಹೋಗಿದಾರಂತೆ, ಶೂಟಿಂಗ್ ಮುಗಿಸ್ಟಲ್ಲಿ ಬಂದ್ರೆ ಬರಬಹುದು ಅಂತ ಹೇಳ್ತಿದಾರಲ್ಲ ವಿಜಯ್, ಈಗ ಏನು ಮಾಡುವ? ಸರ್ ಬನ್ನಿ ಸರ್. ನೀನ್ ನನ್ನ ಶಿಷ್ಯನಾಗಿದ್ದಕ್ಕೆ ಇವತ್ತು ಸಾರ್ಥಕ ಆಯ್ತು ನೋಡು, ಯಾರಾದ್ರೂ ಸಿಗ್ತಾರ ನೋಡ್ತೀನಿ. ಯಜಮಾನ್ರೆ, ಅಲ್ಲಿ ನೋಡಿ ಹೀರೋಯಿನ್ ತುಂಬಾ ಚೆನ್ನಾಗಿದ್ದಾಳಲ್ವ? ಸತ್ಯನಾರಾಯಣ ಸ್ವಾಮಿ ಪ್ರಸಾದ ತರ ಬೆಕ್ಕಟ್ಟೆ ಬೆಳ್ಳಗ್ ಹೊಳಿತಾ ಇದ್ದಾಳಲ್ಲ. ನಾನು ಈಗಲೇ ಹೋಗಿ ಕೈಗೆ ಆಟೋ ರಿಕ್ಷಾ ಹಾಕೊಂಡ್ ಬಂದ್ಬಿಡ್ತೀನಿ. ನೀನ್ ಎಲ್ಲಿ ನಿಂತಿದ್ದೋಲೇ, ಅದು ಆಟೋ ರಿಕ್ಷಾ ಅಲ್ವಾ ಆಟೋಗ್ರಾಫ್? ಅದೇ ಹಾಕೊಂಡ್ ಬಂದ್ಬಿಡ್ತೀನಿ. ಮೊದಲು ನಾನು, ಹಲೋ, ಐ ಆಮ್ ಡಾಕ್ಟರ್ ವಿಠಲ್ ರಾವ್, ವೆರಿ ಫೇಮಸ್ ಇನ್ ಸರ್ಜರಿ ಅಂಡ್ ಭರ್ಜರಿ. ಹಾಯ್, ನಾನು ಊರ್ವಶಿ. ಯಾವ ಶಿಲ್ಪಿ ಕಡದ ಬೊಂಬೆಯೋ, ನಿಮ್ಮನ್ನ ನೋಡಿದ ಮೇಲೆ ದೇವಲೋಕದ ಊರ್ವಶಿ ನಾನು ನೋಡೋ ಹಾಗೆ ಇಲ್ಲ ಬಿಡಿ. ಏನ್ ಪರಿಚಯ ಮಾಡ್ಕೊಳಕ್ಕೆ ನೀನ್ ದೊಡ್ಡ ದರ್ಶನ್. ನನ್ನ ಕೈಗೆ ಸಿಕ್ಕಿಬಿಟ್ರೆ ಬಿಡಿ ಸರ್, ಇವ್ರಿಗೆ ಲೈಫ್ ಕೊಡಕ್ ಆಗೋದಿಲ್ಲ. ಮಿಸ್ಟರ್ ವಿಠಲ್ ರಾವ್, ನೋಡೋದಕ್ಕೆ ನೀವು ತುಂಬಾ ಹ್ಯಾಂಡ್ಸಮ್ ಆಗಿದ್ದೀರಿ, ನೀವು ಯಾಕೆ ನಮ್ಮ ಸಿನಿಮಾದಲ್ಲಿ ಹೀರೋ ಆಗಬಾರದು?